ಬಟ್ ಏನು ಒಂದು ವಿಚಾರ ಅಂತ ನೀವು ಆಗಲೇ ಬೈ ಎಲೆಕ್ಷನ್ ಸಂದರ್ಭ ಬಂದಾಗ ಕೊಟ್ಟಂತ ಮಾತುಗಳನ್ನ ಮದ್ದೂರು ಕೆರೆ ನೀರು ತುಂಬಿಸೋದಾಗ್ಬೋದು ಮತ್ತು ಅಷ್ಟೊಂದಷ್ಟು ಯೋಜನೆ ಆಗ್ಬೋದು ಘೋಷಣೆ ಮಾಡಿದ್ವಿ. ನೀವು ಅವತ್ತು ಕೊಟ್ಟ ಮಾತನ್ನ ಎಲ್ಲವನ್ನೂ ಕೂಡ ಪೂರೈಕೆ ಮಾಡಿದಿರಾ ಇಲ್ಲ ಇನ್ನೊಂದಷ್ಟು ಏನಾದ್ರು ವಿಷನ್ ಇಟ್ಕೊಂಡಿದ್ದೀರಾ ಅಂತ? ಈಗ ತಮಗೆ ತಿಳಿದಂತೆ ನಾವು ಅಂದ್ಕೋತೀವಿ ನಮ್ಮ ಸಾಧನೆ ಅಂತಕ್ಕಂಥದ್ದು ನಾವು ಪರ್ವತದಷ್ಟು ಸಾಧನೆ ಮಾಡಿದ್ದೀವಿ ಅಂತಕ್ಕಂಥ, ಆದರೆ ಜನರ ಅಪೇಕ್ಷೆ ಗಗನದಷ್ಟು ಇರುತ್ತೆ. ಅದರಿಂದ ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನೂ ಬಹಳಷ್ಟು ಸಾಧನೆಗಳು ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನೇನು ಶಿರಾಗೆ ನಿಮ್ಮ ಕನಸಿನ ನಿಮ್ಮ ಭವಿಷ್ಯದ ಶಿರಾ ಹೀಗಿರಬೇಕು ಅಂತ ಒಂದು ಭಾವಿಸಿರ್ತೀರಿ, ಯಾಕಂದರೆ ನೀವು ಬೈ ಎಲೆಕ್ಷನ್ ಗೆದ್ದಿದ್ದೀರಿ, ಈಗ ಸಾರ್ವತ್ರಿಕ ಚುನಾವಣೆ ಈ ಸರ್ ಗೆದ್ದರೆ ನಿಮ್ಗೆ 5 ವರ್ಷ ಅವಕಾಶ ಸಿಗುತ್ತೆ. ಈ 5 ವರ್ಷದ ಮುಂದಿನ 5 ವರ್ಷದಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಶಿರಾಗೆ? ಈ 5 ವರ್ಷ ಅವಧಿಯಲ್ಲಿ ಜನರ ಇನ್ನು ಬಾಕಿ ಉಳ್ಕೊಂಡಿರ್ತಕ್ಕಂಥ ಮೂಲಭೂತ ಅಗತ್ಯತೆಗಳು, ಪ್ರತಿ ಗ್ರಾಮದಲ್ಲೂ ಸಂಪೂರ್ಣವಾಗಿ ಸಿಸಿ ರಸ್ತೆಗಳಾಗಬೇಕು, ಜನರಿಗೆ ಹೊಲಗಳಿಗೆ ಹೋಗ್ತಕ್ಕಂಥ ನಕಾಶೆ ರಸ್ತೆಗಳು ಏನಿದ್ದಾವೆ, ಸಂಪರ್ಕ ರಸ್ತೆಗಳು ಏನಿದ್ದಾವೆ ಅವನ್ನು ನಾವು ಸರಿ ಮಾಡಬೇಕು. ಜೊತೆಯಲ್ಲಿ ಪ್ರಮುಖ ಮುಖ್ಯ ರಸ್ತೆಗಳು, ರಾಷ್ಟ್ರೀಯ ಒಂದು ರಾಜ್ಯ ಹೆದ್ದಾರಿಗಳೇನಿದೆ, ಈಗಾಗಲೇ ಸಿರಾರಂಭರಾಪುರ ರಸ್ತೆ ಅಂತ ಇದೆ, ಅದನ್ನು ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಶುರುವಾಗಿದೆ. ಈ ಬರ್ಗೂರು ಮದ್ಲೂರು ರಸ್ತೆ ಅಂತ ಇದೆ, ಅದು ಕೂಡ ಕಾಮಗಾರಿ ನಡೀತಾ ಇದೆ. ಈ ರೀತಿ ಪ್ರಮುಖ ರಸ್ತೆಗಳು, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಏನಿದ್ದಾವೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಇದು ಮೂಲಭೂತ ಅಗತ್ಯತೆಗಳನ್ನು ನಿಭಾಯಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ. ಇನ್ನು ಶಿರಾ ಕ್ಷೇತ್ರದಲ್ಲಿ ಕೈಗಾರಿಕಾ ಕ್ಷೇತ್ರ ಇದೆ, ಇವತ್ತು 800 ಎಕರೆ ಒಂದು KDBಯಿಂದ ವತಿಯಿಂದ ಅಭಿವೃದ್ಧಿ ಕಂಡಿರ್ತಕ್ಕಂಥ ಒಂದು ಏರಿಯಾ, ಅದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರತಕ್ಕಂಥ ಅದರಲ್ಲಿ ಒಂದು ಸುಮಾರು ಒಂದು 200 ಎಕರೆ ಇವತ್ತು ಭಾಳ ಸುಸರ್ಜಿತವಾಗಿ ಲೇಔಟ್ಸ್ಗಳು ಮಾಡಿ ಟಾರ್ ರೋಡು ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇವತ್ತು ನಮ್ಗೆ ತಿಳಿದಂಗೆ ಇವತ್ತು ವಸಂತ ನರಸಾಪುರ ದೇವಾಲಯ ಕಾನ್ಸಂಟ್ರೇಟ್ ಆಗಿಬಿಟ್ಟಿದೆ, ಅದು ಇನ್ನು ಹೆಚ್ಚು ಸ್ಯಾಚುರೇಟ್ ಆಗಿದೆ, ಅದಾಗಲೇ ಹೆಚ್ಚಿನ ಉದ್ಯಮಿಗಳಿಗೆ ಅಲ್ಲಿ ಬಂದು ಸ್ಥಾಪನೆ ಮಾಡಲಿಕ್ಕೆ ಅವಕಾಶಗಳು ಭಾಳ ಕಡಿಮೆ ಅದರಿಂದ KDBನವರು ಕೂಡ ಸಿರಾಗ್ ಹೋಗಿ ಸಿರಾದಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಅಲ್ಲಿ ಉದ್ಯಮಿಗಳು ಸ್ಥಾಪನೆ ಮಾಡಿ ಅಂತಕ್ಕಂಥದ್ದು ಸಲಹೆಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಅವರು ಕೂಡ ಬಂದು ಅದನ್ನು ನೋಡಿದ ಕೂಡಲೇ ಇದು ಹೌದು ಭಾಳ ಹತ್ತಿರ ಇದೆ, ಸಮೀಪವಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ, ಅದರಿಂದ ಇಲ್ಲಿ ನಾವು ಉದ್ಯಮಿಗಳ ಕೈಗಾರಿಕಾ ಒಂದು ಕಾರ್ಖಾನೆಗಳು ಸ್ಥಾಪನೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಅವರು ಕೂಡ ಎಲ್ಲರಿಗೂ ಕೂಡ ಒಂದು ಭರವಸೆ ಹುಟ್ಟಿದೆ ಇವತ್ತು. ಅದರಿಂದ ಕೈಗಾರಿಕಾ ಕ್ಷೇತ್ರ ನಾವು ಇಂಪ್ರೂವ್ ಮಾಡಿದರೆ ಏನು ನಿರುದ್ಯೋಗಗಳಿದ್ದಾರೆ ಸಿರಾದಲ್ಲಿ, ಯುವಕರು ಇದ್ದಾರೆ ಅವ್ರಿಗೆ ಅಲ್ಲಿ ಉದ್ಯೋಗ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ಕೈಗಾರಿಕಾ ಕ್ಷೇತ್ರದಲ್ಲಿ ಆಗುತ್ತೆ. ಅದರ ಜೊತೆಯಲ್ಲಿ ಇನ್ನಿತರೆ ಶಾಲೆಗಳಿರ್ಬೋದು, ನಾವು ಶಾಲೆಗಳು ವ್ಯವಸ್ಥೆಗಳು ನಾವು ಇತ್ತೀಚೆಗಷ್ಟೇ ಸುಮಾರು 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಗಳನ್ನ ಇಂಪ್ರೂವ್ ಮಾಡಿದ್ವಿ ಸಿರಾ ಕ್ಷೇತ್ರದಾದ್ಯಂತ. ಕೆಲವಾರು ಶಾಲೆಗಳು 75 ವರ್ಷಗಳ ನಂತರ ಅಭಿವೃದ್ಧಿ ಕಂಡಿರ್ತಕ್ಕಂಥದ್ದು, ಈ ರೀತಿ ಶಾಲೆಯ ಒಂದು ಅಭಿವೃದ್ಧಿ, ಒಂದು ಸುರಕ್ಷಿತವಾದಂಥ ಒಂದು ವಾತಾವರಣ ನಾವು ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು, ಸುರಕ್ಷಿತವಾದಂಥ ಹೇಗಾಗಿ ಇವತ್ತು ಇದು ನೋಡ್ತಾ ಇದ್ದೀವಿ, ಇವತ್ತು ಗೌರ್ಮೆಂಟ್ ಶಾಲೆಗಳಿಂದ ಸರ್ಕಾರಿ ಶಾಲೆಗಳಿಂದ ವಿದ್ಯಾರ್ಥಿಗಳು ಹೊರಬಂದು ಖಾಸಗಿ ಶಾಲೆಗಳಿಗೆ ಅನಿವಾರ್ಯವಾಗಿ ಸೇರ್ತಾ ಇದೆ. ಯಾಕೆ ಸೇರ್ತಾ ಇದ್ದಾರೆ ಅಂತೇಳಿದರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಅಲ್ಲಿ ವ್ಯವಸ್ಥೆ ಇಲ್ಲ ಅಂತಲ್ಲ, ಆದರೆ ಅಲ್ಲಿ ಸುರಕ್ಷಿತವಾದಂಥ ಒಂದು ವಾತಾವರಣ ಇಲ್ಲ, ಹಳೆ ಶಾಲೆ ಮೇಲ್ಛಾವಣಿಗಳು ಬಿದ್ದೋಗ್ತಾ ಇದ್ದಾವೆ ಅಂತಕ್ಕಂಥ ಒಂದು ಭಯದಿಂದ ಖಾಸಗಿ ಶಾಲೆಗಳು ಸೇರ್ತಾ ಇದ್ದಾರೆ. ಅದನ್ನು ಶಾಲೆಗಳನ್ನು ಒಂದು ಓವರಾಲ್ ಇಂಪ್ರೂವ್ಮೆಂಟ್ ಮಾಡ್ತಿರ್ತಕ್ಕಂಥದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳು 2-3 ಬಾರಿ ತುಮಕೂರಿಗೆ ಬಂದಾಗ ಘೋಷಣೆ ಮಾಡಿದರು ಒಂದು ಏರ್ಪೋರ್ಟ್ ನಾವು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇದೆ ಅಂತಕ್ಕಂಥದ್ದು. ಎಲ್ಲಿ ಮಾಡ್ತಾರೆ ಅದನ್ನು? ನಮ್ಮ ಸಿರಾ ಒಂದು ಗಡಿ ಭಾಗದಲ್ಲಿ ಸಿರಾ, ಕೊರಟಗೆರೆ, ಮಧುಗಿರಿ 3 ತಾಲೂಕು ಒಂದು ರೇಡಿಯಸ್ನಲ್ಲಿ ಒಳಗೊಂಡಂತೆ ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ವೆ ನಡೀತಾ ಇದೆ, ಒಂದು ಕಾರ್ಗೋ ಏರ್ಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು. ಅದು ಆದರೆ ಸಾಕಷ್ಟು ಅದು ಅನುಕೂಲ ಆಗುತ್ತೆ, ಉದ್ಯಮ ಸೃಷ್ಟಿಯಾಗುತ್ತೆ. ಇದೊಂದು ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ. ನಾವು ಮತ್ತೆ ಈಗಾಗಲೇ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಸಾಹೇಬರು ಈಗ ಅಪ್ಪರ್ ಭದ್ರಾ ನೀರಾವರಿ ಯೋಜನೆಗೆ ಬಹಳ ಒತ್ತನ್ನು ಕೊಟ್ಟು ಅವರು ಶ್ರಮವಹಿಸಿ ಯೋಜನೆ ಅನುಷ್ಠಾನಕ್ಕೆ ತರಲು ಕಾರಣಕರ್ತರಾದರು. ಅದೇ ರೀತಿಯಲ್ಲಿ ಅವರು ಕೂಡ ಈ ತುಮಕೂರಿಂದ ನೇರವಾಗಿ ದಾವಣಗೆರೆ ಹೋಗ್ತಕ್ಕಂಥ ರೈಲ್ವೆ ಲೈನ್ ಈಗಾಗಲೇ ಸರ್ವೆ ಆಗಿದೆ, ಸರ್ವೆ ಆಗಿ ಈಗ ಹಣನೂ ಕೂಡ ಬಿಡುಗಡೆ ಆಗಿದೆ. ಅದನ್ನು ಸಂಪೂರ್ಣವಾಗಿ ಅದನ್ನ ನಿರ್ಮಾಣ ಮಾಡಿದಂಥ ಒಂದು ಸಂದರ್ಭದಲ್ಲಿ ಜನರು ಓಡಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಇವತ್ತು ರೈಲ್ವೆ ಮಾರ್ಗ ಒಂದು ಏರ್ಪೋರ್ಟ್ ಬರ್ತದೆ, ಮತ್ತೊಂದು ರೈಲ್ವೆ ತುಮಕೂರು ಟು ದಾವಣಗೆರೆ ನೇರ. ಸೊ ನೇರ ಆದಂಥ ಸಂದರ್ಭದಲ್ಲಿ ನಾನು ಹೇಳ್ದಂಗೆ ಕೈಗಾರಿಕಾ ಕ್ಷೇತ್ರನೂ ಇದೆ, ರೈಲ್ವೆಲೇನೂ ಇದ್ರೆ ಅವ್ರಿಗೂ ಕೂಡ ಒಂದು ಉತ್ತೇಜನ, ಎಲ್ಲ ಸೌಕರ್ಯಗಳು ಇದ್ದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಒಂದು ಕೈಗಾರಿಕಾ ಕ್ಷೇತ್ರ ವಾಗಿ ಒಂದು ಕಮರ್ಷಿಯಲ್ ಹಬ್ ಆಗಿ ಸಿರಾ ಬೆಳಿಲಿಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ ಇದು. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ಹತ್ತಿರ ಇರೋದೇ ಒಂದು ನಮ್ಗೆ ಅಡ್ವಾಂಟೇಜ್ ಆಗಿದೆ ಇವತ್ತು.